ಮ್ಯಾನೇಜಿಂಗ್ ಡೈರೆಕ್ಟರ್ ರೋಹಿತ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಂಪಿ ಫೌಂಡೇಶನ್ ನ ಹಿತೈಷಿ ಆದ ಡಾಕ್ಟರ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾವು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಯು ಟಿ ಸಲೀಂ ಅವರು ನಮ್ಮ ಜೊತೆ ಇದ್ದಾರೆ. ಹಬ್ಬದ ಸಂದೇಶವನ್ನ ಸವಿವರವಾಗಿ ನಮಗೆ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ನಮಗೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. ಮಾಸ್ಟರ್ ತಮೀಮ್ ಮತ್ತು ಆಯಿಷಾ ಸನಾ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಅಊಝು ಬಿಲ್ಲಾಹಿ ಮಿನಶ್ ಶೈಟಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಳುವನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ. ಫಲಕುತಹಮ ಲಕಬ. ಆದರೆ ಅವನು ದುರ್ಗಮ ಏರನ್ನು ಏರುವ ಸಾಹಸವನ್ನೇ ಮಾಡಲಿಲ್ಲ. ವಮಾದುವಾಕ್ಯಮಲ್ಲಕಬ. ಆ ದುರ್ಗಮ ಏರು ಏನೆಂದು ನಿಮಗೇನು ಗೊತ್ತು? ಸಕ್ಕೂಕಬ. ಯಾವುದಾದರೂ ಕೊರಲನ್ನು ದಾಸ್ಯ ಬಂಧನದಿಂದ ವಿಮೋಚಿಸುವು. ಅಥವಾ ಹಸಿವಿನ ದಿನ ಉಣಬಡಿಸುವುದು. ಹಸಿದ ಆಪ್ತ ಅನಾಥನಿಗೆ. ಅಥವಾ ದಿಕ್ಕೆಟ್ಟ ದರಿದ್ರನಿಗೆ. ತರುವಾಯ ಸತ್ಯ ವಿಶ್ವಾಸ ಬಿರಿಸಿದ ಹಾಗೂ ಪರಸ್ಪರರಿಗೆ ಸಹನ ಮತ್ತು ಕರುಣೆಯನ್ನು ಬೋಧಿಸಿದ ಜನರ ಸಾಲಿಗೆ ಸೇರುವುದು. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಪವಿತ್ರ ಕುರ್ಆನ್ ಅವತೀರ್ಣಗೊಂಡ ರಂಜಾನ್ ತಿಂಗಳ 30 ದಿವಸಗಳ ಕಠಿಣ ಉಪವಾಸ ಆಚರಣೆಯ ನಂತರ ಹಿಜ್ರಿ ಕ್ಯಾಲೆಂಡರ್ ಶವಾಲ್ ತಿಂಗಳಾಗಿ ತಿಂಗಳ ಮೊದಲ ಚಂದ್ರ ದರ್ಶನದಂದು ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಫಿತ್ರ್ ಎಂದರೆ ಕಡ್ಡಾಯವಾಗಿ ದಾನ ಮಾಡಬೇಕಾದ ದಾನವಾಗಿದೆ. ಇದರಲ್ಲಿ ಅನಾಥರಿಗೆ ಸಲ್ಲಬೇಕಾದ ಅನ್ನವನ್ನು ಧಾನ್ಯವನ್ನು ಕಡ್ಡಾಯವಾಗಿ ದಾನ ಮಾಡಬೇಕಾಗ್ತದೆ ಅಂದಿನ ದಿವಸ. ಈದ್ ಉಲ್ ಫಿತ್ರ್ ಈದ್ ಹಬ್ಬವು ಪರಸ್ಪರ ಸಹೋದರತೆ, ಸಾಮರಸ್ಯ ಹಾಗೂ ಪ್ರೀತಿಯ ಸಂದೇಶವನ್ನು ಸಾರುತ್ತದೆ. ಒಂದು ತಿಂಗಳ ಉಪವಾಸದಲ್ಲಿ ನಮಗೆ ಅನ್ನಪಾನೀಯವನ್ನು ತ್ಯಜಿಸಿ ಲೈಂಗಿಕತೆ, ಮೋಸ, ವಂಚನೆ ಇಲ್ಲದ ತರಬೇತಿಯ ತಿಂಗಳಾಗಿರುತ್ತದೆ. ಈದ್ ಹಬ್ಬವು ಪರಸ್ಪರ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂತಹ, ಇತರ ಧರ್ಮದವರನ್ನು ಗೌರವಿಸುವಂತಹ ಹಬ್ಬವಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯವನ್ನು ನಾನು ಎಲ್ಲರಿಗೂ ಕೋರ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಒಂದೇ ವಾಕ್ಯದಲ್ಲಿ ಅಸ್ಸಲಾಮು ಅಲೈಕುಮ್. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಸದಾ ವರ್ಷಿಸಿರಲಿ. ಈದ್ ಹಬ್ಬದ ಸಹೋದರತೆಯ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದರಿಂದ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಂತ ರಶದಕ್ಕನವರೇ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮುಖಂಡಗಳೇ, ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷ ರಾಜೀಕ್ ಮತ್ತೆಲ್ಲ ಅವರ ತಂಡದವರೇ, ಪಶ್ಚಿಮ ನ್ಯಾಯಪೀಠದ ಮುಖ್ಯಸ್ಥ ರೋಹಿತ್ ಮತ್ತೆಲ್ಲ ಅವರ ಸಿಬ್ಬಂದಿ ವರ್ಗದವರೇ, ಇಲ್ಲಿ ಬರುವ ಎಲ್ಲ ನಮ್ಮ ಇನ್ಮೇಟ್ಸ್ ಮತ್ತು ನಮ್ಮೆಲ್ಲ ಸಹೋದರ ಸಹೋದರರೇ, ಹಿರಿಯ ಕಿರಿಯರೇ, ಆತ್ಮೀಯರೇ,
ಎಲ್ಲರಿಗೂ ಕೂಡ ಈದ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಿಮ್ಗೆಲ್ಲರಿಗೂ ಅತ್ಯಂತ ಸಂತೋಷದಿಂದ ನಮ್ಮ ಈದಿನಲ್ಲಿ ತಾವು ಕೂಡ ಪಾಲ್ಗೊಳ್ಳುವ ಪರಸ್ಪರ ಹಬ್ಬವನ್ನು ಆಚರಿಸುವಂತಹ ಅವಕಾಶವನ್ನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮತ್ತು ನಮ್ಮ ಪಶ್ಚಿಮ ಬಿಹಾರ್ ಜೊತೆ ಕೊಟ್ಟಿದೆ. ಈ ಎರಡು ಸಂಸ್ಥೆಯರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತನ್ನ ಕಾರ್ಯ ಹಮ್ಮಿಕೊಂಡು ಸಮಾಜದ ಎಲ್ಲ ವರ್ಗದವರಿಗೆ ತನ್ನ ಕಣ್ಣೀರನ್ನು ಒರೆಸುವಂತ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದಾರೆ. ಅವರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಶಕ್ತಿಯನ್ನು ಕೊಡುವಂತ ಆಗಲಿ. ತಾವೆಲ್ಲರಿಗೂ ಕೂಡ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲ ಕಷ್ಟ ದುಃಖಗಳು ನಿಮ್ಮೆಲ್ಲ ಅತ್ಯಂತ ದೂರ ಮಾಡಲಿಕ್ಕೆ ಆ ದೇವರು ನಿಮಗೆ ವಿಶೇಷವಾದ ಶಕ್ತಿ ಕೊಡುವಂತ ಅವಕಾಶ ಇವತ್ತು ಆಗಿ ನೀವು ಕೂಡ ನೆಮ್ಮದಿಯ ಆರೋಗ್ಯವಂತ ಜೀವನ ನಡೆಸಲಿಕ್ಕೆ ನಿಮ್ಗೆ ವಿಶೇಷವಾದ ಸವಲತ್ತು ಶಕ್ತಿಯನ್ನು ಆ ದೇವರು ಕೂಡ ದಯಪಾಲಿಸಿದಂತ ನಾನು ಕೇಳಲಿಕ್ಕೆ ಬಯಸುವಂತರು. ನಾನು ಹೆಲ್ಪ್ ಇಂಡಿಯಾದವರಿಗೆ ಪಕ್ಷ ಅವರು ಸಾಮಾಜಿಕವಾದ ಕಳಕಲ್ಲಿ ಇಟ್ಟುಕೊಂಡು ಈ ರೀತಿಯ ಕಾರ್ಯ ಹಮ್ಮಿಕೊಳ್ಳುವ ಉದ್ದೇಶ ಅಂತ ಹೇಳಿದ್ರೆ ನಾವು ಮಾತ್ರ ಒಂದು ಸಂತೋಷದ ಇರುವುದಲ್ಲ, ನಮ್ಮ ಜೊತೆಯಲ್ಲಿ ಎಲ್ಲ ವರ್ಗದವರು ಕೂಡ ಸಂತೋಷ ಇರಬೇಕು, ಸಂತೋಷವನ್ನು ಹಂಚಬೇಕು, ಸರ್ವಜನರ ಪ್ರೀತಿಗೆ ಪಾತ್ರರಾಗಿ ನಾವು ದೇವರ ಪ್ರೀತಿಗೆ ಪಾತ್ರ ಆಗಬೇಕೆಂಬ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಪ್ರತಿ ಒಂದು ವರ್ಷ ಮತ್ತು ವರ್ಷದ ಉದ್ದಗಲಕ್ಕೂ ಬೇರೆ ಬೇರೆ ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ರೋಹಿತ್ ಅವರ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆದುಕೊಂಡು ಉತ್ತಮವಾದ ವ್ಯವಸ್ಥೆಗೆ ಬಂದು ನಿಲ್ಲುವಂತ ಅವಕಾಶ ಇತ್ತು ಆಗಲಿ ಅಂತ ಹೇಳಿಕೊಂಡು ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮ ಶುಭ ಸಲ್ಲಿಸಿ ನಿಮ್ಮ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ನಾನು ಇವತ್ತು ಬೇಡಿಕೊಂಡು ಎರಡು ಮಾತುಗಳ ಸ್ನೇಹ ಇವತ್ತು ಈದ್ ಹಬ್ಬದ ಸಲುವಾಗಿ ಮುಸ್ಲಿಂ ಬಾಂಧವರು ಈ ಪಶ್ಚಿಮ್ ರಿಹ್ಯಾಬಿಗೆ ಭೇಟಿ ಕೊಟ್ಟು ಹಬ್ಬನ ಇಲ್ಲಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇದು ಪ್ರಥಮ ಬಾರಿಯಲ್ಲ, ಪ್ರತಿ ಸಾರಿ ಹಬ್ಬದ ದಿನ ನಮ್ಮ ಉಳ್ಳಾಲದ ಮುಸ್ಲಿಂ ಬಾಂಧವರು, ಅದರಲ್ಲೂ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ರಾಜಿಕ್ ಅವರಿಲ್ಲಿದ್ದಾರೆ, ಅವರುಗಳು ನಿರ್ಧಾರ ಮಾಡಿದ್ದು ಈ ಒಂದು ಸಂಸ್ಥೆಯಲ್ಲಿ ಹಬ್ಬ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದು ಖಂಡಿತ ನಮಗೆ ಖುಷಿ ಕೊಟ್ಟಿದೆ. ಜೊತೆಗೆ ಇವತ್ತು ಯುಟಿ ಖಾದರ್ ಅವರು ಅತಿಥಿಯಾಗಿ ಬಂದು ಹಬ್ಬದ ಸಂದೇಶ ಕೊಟ್ಟರು. ಜೊತೆಗೆ ಇವರಿಗೆ ಏನು ಹಬ್ಬದ ದಿನ ಏನೋ ಊಟ ವಿತರಣೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಅವರ ಕೈಯಾರಲ್ಲಿ ಊಟನ ನಮ್ಮ ಇನ್ಮೇಟ್ಸ್ಗೆ ಏನು ಹಂಚಿದ್ದು. ಜೊತೆಗೆ ಇದೆಲ್ಲ ನಮಗೆ ಏನು ತುಂಬ ಖುಷಿಯಾಗಿದೆ, ಎಷ್ಟು ಬ್ಯುಸಿಯಲ್ಲಿರುವಂಥ ವ್ಯಕ್ತಿಯವರು, ಆದರೆ ಒಂದು ಸಾಮಾನ್ಯರಲ್ಲಿ ಒಂದು ಸಾಮಾನ್ಯನಾಗಿ ಬರುವಂಥದ್ದು ಎಲ್ಲರ ಜೊತೆ ಬೆರೆಯುವಂಥ ಆ ಒಂದು ವಿಶೇಷವಾದ ಗುಣ ಅವರಲ್ಲಿ ನಾನು ನೋಡ್ತಾ ಇದ್ದೇನೆ. ಎಲ್ಲೋ ಏನು ದೊಡ್ಡ ಸಂಸ್ಥೆ ಹುಡುಕಿಕೊಂಡು ಹೋಗೋದು, ದೊಡ್ಡ ವ್ಯಕ್ತಿಗಳನ್ನು ಹುಡುಕೊಂಡು ಹೋಗೋದು ಆ ರೀತಿಯ ಮನುಷ್ಯ ಅಲ್ಲ. ಎಲ್ಲೋ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಸರಿ ಅಲ್ಲಿಗೆ ಬಂದು ಅವರು ಭೇಟಿ ಕೊಡುವಂಥದ್ದು ಅಥವಾ ಕೆಲವೊಮ್ಮೆ ಯಾವುದೋ ಕಾರ್ಯಕ್ರಮದಲ್ಲಿ ಸಾಂತ್ವನ ಕೊಡುವಂಥ ವಿಚಾರದಲ್ಲಾದರೂ ಕೂಡ ಅಷ್ಟೇ ಅವರು ಬರುವಂಥದ್ದು ಎಲ್ಲರನ್ನ ಪ್ರೀತಿಯಿಂದ ಅಲ್ಲಿ ಬೆರೆಯುವಂಥದ್ದು ಇದೆಲ್ಲ ಇದೆ. ಇದು ಖಂಡಿತ ನಮಗೆಲ್ಲ ಖುಷಿ ಕೊಟ್ಟಿದೆ. ಹಾಗೆಯೇ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಈದ್ ಹಬ್ಬದ ಶುಭಾಶಯವನ್ನು ನಾನು ಕೋರ್ತೇನೆ. ಎಲ್ರಿಗೂ ಶುಭವಾಗಲಿ. ರೋಹಿತ್ ಅವರು ನಡೆಸ್ಕೊಂಡು ಬರುವಂಥ ಈ ಒಂದು ಸಂಸ್ಥೆಯಲ್ಲಿ ಇರುವಂಥ ನನ್ನ ಸಹೋದರ ಸಹೋದರಿಯರು ಕೆಲವೊಂದು ಕಾರಣದಿಂದಾಗಿ ಇಲ್ಲಿ ಸೇರಿಕೊಂಡಿದ್ದಾರೆ. ಈ ಜಾಗವನ್ನು ಹುಡ್ಕೊಂಡು ನಮ್ಮ ಹೆಲ್ಪ್ ಇಂಡಿಯಾ ತಂಡದ ರಾಜಿಕ್ ಮತ್ತು ಬಲಗದವರು ಇಲ್ಲಿ ಬಂದು ಅವರೊಂದಿಗೆ ಬೆರೆತು ಈದ್ ಉಲ್ ಹಬ್ಬವನ್ನು ಆಚರಿಸಿಕೊಂಡು ಸಬ್ಕ ಸಾಥ್ ಮಿಲ್ಕೆ ಊಟವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಣಿಯಾಗಿದ್ದಾರೆ. ಇದೊಂದು ಉತ್ತಮವಾದಂಥ ಕೆಲಸ. ನಮ್ಮಂತೆ ಅಲ್ಲಾಹನ ಸೃಷ್ಟಿಗಳಲ್ಲಿ ಇರುವಂಥ ಈ ಸಹೋದರ ಸಹೋದರಿಯರು ಕೆಲವೊಂದು ದೌರ್ಬಲ್ಯಗಳಿಂದ ಅಲ್ಲಾಹನ ಕಡೆಯ ಆ ಒಂದು ರೋಗ ರುಜಿನಗಳ ವ್ಯವಸ್ಥೆಯಿಂದಾಗಿ ಇಲ್ಲಿ ಸೇರಿಕೊಂಡಿದ್ದಾರೆ. ಇವರನ್ನು ಅನಾಥರು ಅಂತ ಹೇಳಲಿಕ್ಕೂ ಬರುವುದಿಲ್ಲ, ಇವರು ಸ್ವತಂತ್ರರಾಗಿದ್ದಾರೆ ಅಂತ ಹೇಳಿ ಕೂಡ ಬರುವುದಿಲ್ಲ. ಅಂಥವರನ್ನು ಗುರುತಿಸಿಕೊಂಡು ಇಲ್ಲಿ ಈ ರೋಹಿತ್ ಅವರು ಸೇರಿ ಮಾಡುವಂಥ ಹಲವಾರು ವರ್ಷಗಳಿಂದ ಮಾಡುವಂಥ ಈ ಸೇವೆ
ಬಹಳ ಒಂದು ಉದಾತ್ತವಾದಂಥ ಸೇವೆ. ಇನ್ನು ಮುಂದೆ ಕೂಡ ಇಂಥ ಜನರನ್ನು ತಂದು ಇಲ್ಲಿ ಅವರ ಸೇವೆಗಳು ಮಾಡುವುದರ ಮೂಲಕ ಅವರ ಆಯುಷ್ಯ ಇರುವವರೆಗೆ ಅವರನ್ನು ಒಂದು ಸರಿದಾರಿಗೆ ಅವರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಒಂದು ಒಳಿತನ್ನು ಮಾಡುವಂಥ ಕೆಲಸಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳಿ ಈದ್ ಉಲ್ ಹಬ್ಬ ಫಿತ್ರ್ ಹಬ್ಬದ ಈ ಸುಸಂದರ್ಭ ನಮ್ಮ ಹೆಲ್ಪ್ ಇಂಡಿಯಾದವರು ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಹೆಸರುಗಳಿಸಿದವರು. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಇದೊಂದು ಬಹಳ ದೊಡ್ಡ ಕಾರ್ಯ ಅಂತ ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಅಲ್ಲಾಹನ ಸ್ವೀಕರಿಸುವಂಥ ಕಾರ್ಯಕ್ರಮ ಆಗಲಿ ಅಂತ ಹಾರೈಸಿ ನಮ್ಮ ಉಲ್ಲಾಳ ಜಮಾತ್ ಕಡೆಯಿಂದ ಕೂಡ ತಮ್ಮ ಈ ಸಂಸ್ಥೆಗೆ ತಕ್ಕುದಾದ ಏನಾದರೂ ಸಹಾಯದ ಹಸ್ತ ಬೆಕ್ಕಿದ್ದಲ್ಲಿ ರೋಹಿತ್ ಅವರಿಗೆ ನಾನು ತಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯವನ್ನು ಮತ್ತು ಮೊದಲನೇದಾಗಿ ಈ ಸಂಸ್ಥೆಯ ಮುಖ್ಯಸ್ಥರು ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ನಾನು ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಈದ್ ಉಲ್ ಫಿತರ್ ಹಬ್ಬದ ಆಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ನಿಜಕ್ಕೂ ನಾನು ಹೇಳಬೇಕಾದ್ರೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ಸ್ಥಾಪಕ ಅಧ್ಯಕ್ಷರಾದ ರಾಜಿಕ್ ಹಾಗೂ ಇನ್ನಿತರ ಎಲ್ಲ ಇದರ ಸದಸ್ಯರು ನನ್ನ ಮಿತ್ರರು ಮಾಡಿರ್ತಕ್ಕಂಥ ರೀತಿಯೇ ನಿಜವಾದ ಒಂದು ಆಚರಣೆ. ಅಲ್ಲಾಹನ ಆದೇಶದ ಪ್ರಕಾರ ಕುರಾನ್ನಲ್ಲಿ ಪ್ರತಿ ಹರ್ಫ್ಗಳು ಬರೆದಿರೋ ಪ್ರಕಾರ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿರ್ತಕ್ಕಂಥ ಸಂದೇಶದ ನಿಜವಾದ ಅರ್ಥಪೂರ್ಣವಾಗಿ ನಾವು ಈದ್ ಉಲ್ ಫಿತರ್ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕಾಗಿದೆಯೋ ಅದರ ಭಾಗವಾಗಿದೆ ಇವತ್ತು ನಮ್ಮ ಈ ಸಹೋದರ ಸಹೋದರಿಯ ಜೊತೆ ಬಂದು ಆಚರಿಸುವುದು. ಹಸಿದವನಿಗೆ ಅನ್ನ ನೀಡಿ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ನಮ್ಮ ದೀನ್ನ ಒಂದು ಭಾಗವಾಗಿದೆ. ಇದರ ಭಾಗವಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖಾಂತರ ನಾವು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ಅತಿ ಅವಶ್ಯಕತೆ ಇಲ್ಲದಂಥ ರೀತಿಯಲ್ಲಿ ಖರ್ಚು ಮಾಡಿ ನಾವು ಯಾವುದೇ ಒಂದು ಫಲ ಇಲ್ಲದಂಥ ರೀತಿಯಲ್ಲಿ ಖರ್ಚು ಮಾಡೋದಕ್ಕಿಂತ ನಾವು ಇಂತಹ ಜೊತೆ ಬೆರೆತು ನಾವು ಆಚರಣೆ ಮಾಡಿದಾಗ ಮಾತ್ರ ನಮ್ಮ ಈದ್ ಕೂಡ ಅರ್ಥಪೂರ್ಣ, ನಮಗೂ ಒಂದು ಸಂತೋಷವನ್ನು ತರುತ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯವನ್ನು ಹಾರಿಸಿ ಅಂತಿಮವಾಗಿ ಇದರ ಸ್ಥಾಪಕರು ಓರ್ವ ಸಮಾಜ ಸೇವಕರು ಆದಂತಹ ನಮ್ಮ ರೋಹಿತ್ ಅವರಿಗೂ ಅದೇ ರೀತಿ ಇನ್ನೋರ್ವ ಸಮಾಜ ಸೇವಕರಾಗಿರ್ತಕ್ಕ ಸಮಾಜ ಸೇವೆಗಾಗಿ ಹುಟ್ಟಿರ್ತಕ್ಕಂಥ ನಮ್ಮ ಮಿತ್ರರಾದ ರಾಜಿಕ್ರವರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇವರು ನಮಗೆಲ್ಲರಿಗೂ ಮಾದರಿಯಾಗಿರುತ್ತಾರೆ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು. ಇವತ್ತಿನ ಈ ಕಾರ್ಯಕ್ರಮದ ಹೆಲ್ತ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನಾವು ಮಾಡಿದಂಥ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಈ ಸಮಯದಲ್ಲಿ ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಮ್ಮ ಫ್ರೆಂಡ್ ಸರ್ಕಲ್ ವತಿಯಿಂದ ಮಾಡಿದಂಥ ಸಂತೋಷದ ಕಾರ್ಯಕ್ರಮ. ಯಾಕೆಂದರೆ ಇಲ್ಲಿ ಅನಾಥ ಆಶ್ರಮ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ದರ್ಗಾ ಪ್ರೆಸಿಡೆಂಟ್ ರಶೀದ್ ಅಕ್ಕ ಈಗ ಹೇಳಿದ ರೀತಿಯಲ್ಲಿ ಇವರು ಯಾವುದೋ ಒಂದು ಕಾಯಿಲೆಯಲ್ಲಿ ಇಲ್ಲಿ ಇರುವಂಥ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಮಾಡಿ ಅದು ನೋಡಿದಾಗಲೇ ಗೊತ್ತಾಗ್ತದೆ ಅದು ಯಾವ ರೀತಿ ಇದೆ ಅಂತ. ನಮಗೆ ಇದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಆ ರೀತಿಯಲ್ಲಿ ಇರುವಂಥ ಒಬ್ಬೊಬ್ಬರದ್ದು ಪರಿಸ್ಥಿತಿ. ನಾವು ಇವಾಗ ನೋಡುವಾಗ ಇವರನ್ನೆಲ್ಲ ನೋಡುವಾಗ ಇವರು ಹುಟ್ಟಿದಾಗಲೇ ಈ ರೀತಿ ಅಂತ ನಾವು ಭಾವಿಸುವವರು ಇರ್ಬೋದು. ಆ್ಯಕ್ಚುಲಿ ಇದು ಆ ರೀತಿ ಅವರಲ್ಲ. ನಮ್ಮ ಹಾಗೆಯೇ ಮೊದಲು ಇದೇ ರೀತಿ ಯಾರಿಗಾದರೂ ದಾನ ಮಾಡಿದವರು ಇದರಲ್ಲಿ ಶ್ರೀಮಂತರು ಇದೇ ರೀತಿ ಈಗ ನಾವು ಬಂದು ಇವರ ಹತ್ರ ಆಚರಣೆ ಮಾಡಿದಾಗ ಇವರು ಇವರ ಒಂದು ಪ್ರೇಡಲ್ಲಿ ಮಾಡಿದಂಥ ಜನರೇ. ನಾಳೆ ನಾವು ಯಾವ ರೀತಿಯಲ್ಲಿ ಆಗ್ತೇವೆ ಇವರ ಪರಿಸ್ಥಿತಿಗೆ ಬರ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವತ್ತೂ ನಮ್ಮ ಸ್ಕಚ್ ಪ್ಲ್ಯಾನ್ ಮಾಡಿ ಲೈಫು ಯಾರಿಗೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಇದರಲ್ಲಿ ದೊಡ್ಡ ಒಂದು ಪಾತ್ರ ನಮ್ಮ ರೋಹಿತ್ ಅವರದು. ಯಾಕೆಂದರೆ ಇವತ್ತು ಸಿಚುವೇಶನ್ ಎಲ್ಲರಿಗೂ ಗೊತ್ತಿದೆ. ಒಂದು ಮನೆಯಲ್ಲಿ ತಂದೆ ಅಥವಾ ತಾಯಿ ಒಬ್ಬರು ಇದ್ದರೆ 10 ಮಕ್ಕಳಿದ್ದರೂ ಯಾವಾಗಾದರೂ ಒಂದು ತಿಂಗಳಿಗೆ ಒಮ್ಮೆ ಇನ್ನೊಂದು ಮಕ್ಕಳಿಗೆ ಫೋನ್ ಮಾಡಿ ನೀವೊಂದು ತಿಂಗಳು ನೋಡು ನೀನೊಂದು ತಿಂಗಳು ನೋಡು ಅಂತೇಳಿ ಚರ್ಚೆ ಮಾಡುವಂಥ ಪರಿಸ್ಥಿತಿ ಸಮಯ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಯಾರು ಕಂಪಲ್ಸರಿಯಾಗಿ ಒಂದು ಪ್ರಾಯ 70-60 ಏಜಿದು ಜನರಿಗೆ ಒನ್ ಮಂತ್ ನೋಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಅವ್ರದ್ದು ಎಲ್ಲ ಬೆಡ್ಡಲ್ಲೇ ಮೋಷನ್ ಮಿಷನ್ ಅಂತ ಮಾಡುವಂಥ ಪರಿಸ್ಥಿತಿ. ಆ ರೀತಿಯಲ್ಲಿ ಇರುವಾಗ ಈ ರೋಹಿತ್ ಅವರು 100 ಪೇಷಂಟ್ಗೆ 125 ಪೇಷಂಟ್ ಇಲ್ಲಿ ಇದೆ 2 ಇದರಲ್ಲಿ ಇವ್ರದ್ದು.
ಈ ಪೇಷಂಟನ್ನು ನೋಡುವಂಥದ್ದು ಆ ಬೆಳಗ್ಗೆ ಇಲ್ಲಿ ಬಂದರೆ ಗೊತ್ತಾಗ್ತದೆ. ಅದು ಕ್ಲೀನಿಂಗಿಗೆ ಮಧ್ಯಾಹ್ನ ತನಕ ಅವರಿಗೆ ಕ್ಲೀನಿಂಗಿಗೆ ಆಗ್ತದೆ, ನಾಲ್ಕು ಜನ ಇಟ್ಟು ತುಂಬ ಕಷ್ಟ ಇದೆ. ಇದೇನು ಏಳುವಾಗಿ ಎಲ್ಲ ಒಬ್ಬರಿಗೆ ನಮಗೆ ಗೊತ್ತಾಗ್ತದೆ, ನಮ್ಮ ಮನೆಯಲ್ಲಿ ಒಬ್ಬ ತಂದೆ ತಾಯಿಯನ್ನು ನಮಗೆ ನೋಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇವರು 120 ಜನರಿಗೆ ಎಲ್ಲ ಇದಕ್ಕಿಂತ ಕಂಡೀಷನ್ ಬ್ಯಾಡ್ ಇರ್ತದೆ. ಯಾಕೆಂದರೆ ಒಂದು ಜನ ಬಾತ್ರೂಮಿಗೆ ಹೋದವರು ಬಾತ್ರೂಮಲ್ಲಿ ಮೋಷನ್ ಮಾಡೋದಿಲ್ಲ, ಎಲ್ಲೆಲ್ಲಿ ಮಾಡಿ ಬರ್ತಾರೆ ಇಲ್ಲಿದು ಪರಿಸ್ಥಿತಿ, ಅದು ನೀವು ಬಂದು ಅರ್ಥ ಮಾಡಿದರೆ ಗೊತ್ತಾಗ್ತದೆ. ಪ್ಲೀಸ್ ದಯಮಾಡಿ ಯಾರಾದರೂ ದಾನಿಗಳು ಇದ್ದರೆ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಮಾಡಿ ಈ ನಮ್ಮ ರೋಹಿತ್ ಅವರಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ.